ಪರಸ್ತ್ರೀಯಾಗಿ ಮನಸ್ಸೊಲದೇ ಇರತಕ್ಕಂತಹ ರಾವಣ ಸೀತಾದೇವಿಯನ್ನ ಕಂಡು ಅವಳ ಮೇಲೆ ಅವನ ಮನಸ್ಸು ಅಂತಕ್ಕಂಥದ್ದು ಮನೋ ವ್ಯಾಕುಲಗೊಂಡು ಅಂತಹ ಸೀತಾದೇವಿನ ಅಪಹರಿಸಿಕೊಂಡು ಹೋಗಿ ಪ್ರಮದವನದಲ್ಲಿ ಸೆರೆ ಇಡ್ತಾನೆ. ಈ ಪ್ರಮದವನದಲ್ಲಿ ಸೆರೆ ಇಟ್ಟಂತಹ ವಿಚಾರ ರಾಮ ಮತ್ತು ಲಕ್ಷ್ಮಣರಿಗೆ ಗೊತ್ತಾಗಿ ಆ ರಾಮನ ಸೈನ್ಯ ರಾವಣನ ಲಂಕೆಗೆ ಮುತ್ತಿಗೆಯನ್ನ ಕೊಡುತ್ತೆ. ಯಾವಾಗ ಶ್ರೀರಾಮನ ಸೈನ್ಯ ಅಂತಕ್ಕಂಥದ್ದು ರಾವಣನ ಲಂಕೆಗೆ ಮುತ್ತಿಗೆಯನ್ನ ಕೊಡುತ್ತೋ ಆಗ ಸ ರಾಮ ಮತ್ತು ಲಕ್ಷ್ಮಣರ ವಿರುದ್ಧ ಜಯವನ್ನ ಸಾಧಿಸುವುದಕ್ಕಾಗಿ ರಾವಣ ಆಗಿರ್ತಕ್ಕಂಥವನು ಬಹುರೂಪಿಣಿ ವಿದ್ಯಾದೇವತೆಗೆ ಮಾರು ಹೋಗ್ತಾನೆ. ಬಹುರೂಪಿಣಿ ವಿದ್ಯಾದೇವತೆಗೆ ಮಾರು ಹೋಗಿ ಸ ಬಹುರೂಪಿಣಿ ವಿದ್ಯಾದೇವತೆಯನ್ನು ಒಲಿಸಿಕೊಳ್ಳಲು ಸ ಶಾಂತಿ ಜನಭವನದಲ್ಲಿ ಅನನ್ಯ ಭಕ್ತಿಯಿಂದ ಪೂಜೆಯಲ್ಲಿ ಮಗ್ನನಾಗ್ತಾನೆ ರಾವಣ. ಹಿಂದೆಂದೂ ಪರಸ್ತ್ರೀಯರಿಗೆ ಮನಸ್ಸೋಲದೇ ಇರತಕ್ಕಂತಹ ರಾವಣ ಸೀತಾದೇವಿಯನ್ನ ಕಂಡು ಸೀತಾದೇವಿಯ ಮೇಲೆ ಮೋಹಿತನಾಗಿ ಸ ಅವನ ಮನಸ್ಸು ಚಿತ್ತ ಅಂತಕ್ಕಂತಹ ಮನಸ್ಸು ಅವನ ಮನಸ್ಸು ಮನೋವ್ಯಾಕುಲಗೊಂಡು ಸೀತಾದೇವಿಯನ್ನ ಅಪಹರಿಸಿಕೊಂಡು ಹೋಗಿ ಪ್ರಮದವನದಲ್ಲಿ ಸೆರೆ ಇಡ್ತಾನೆ. ಆ ಸೀತಾದೇವಿಯನ್ನ ಅಪಹರಿಸಿಕೊಂಡು ಹೋಗಿ ಪ್ರಮದವನದಲ್ಲಿ ಸೆರೆ ಇಟ್ಟಂತಹ ವಿಚಾರ ರಾಮ ಮತ್ತು ಲಕ್ಷ್ಮಣರಿಗೆ ಗೊತ್ತಾಗಿ ಶ್ರೀರಾಮನ ಸೈನ್ಯ ಅಂತಕ್ಕಂಥದ್ದು ರಾವಣನ ಲಂಕೆಗೆ ಮುತ್ತಿಗೆಯನ್ನ ಕೊಡುತ್ತೆ. ಆ ರಾವಣನ ಲಂಕೆಗೆ ಮುತ್ತಿಗೆಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ರಾಮ ಮತ್ತು ಲಕ್ಷ್ಮಣರ ವಿರುದ್ಧ ಜಯವನ್ನ ಸಾಧಿಸುವುದಕ್ಕಾಗಿ ಸ ರಾವಣ ಶಾಂತಿಜಿನ ಭವನದಲ್ಲಿ ಅನನ್ಯ ಭಕ್ತಿಯಿಂದ ಪೂಜೆಯಲ್ಲಿ ಮಗ್ನನಾಗ್ತಾನೆ. ಆ ಅನನ್ಯ ಭಕ್ತಿಗೆ ಒಲಿದಂತಹ ದೇವತೆಯ ಬಹುರೂಪಿಣಿ ವಿದ್ಯಾ ದೇವತೆ. ಈ ಬಹುರೂಪಿಣಿ ವಿದ್ಯಾದೇವತೆ ಅಂತಕ್ಕಂಥದ್ದು ಯಾವ ರೀತಿ ಪ್ರತ್ಯಕ್ಷ ಆಗುತ್ತೆ ಅನ್ನೋದನ್ನ ಸ ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದೀವಿ. ಯಾವ ರೀತಿ ಪ್ರತ್ಯಕ್ಷ ಆಗುತ್ತೆ? ಹೊಸಗಾರ ಸಿಡಿಲ ಮಸಕಮ ರಾವಣನಂ ಧ್ರುವ ಮಂಡಲದಂತೆ ಚಲಿಸದೆ ಚಿತ್ತ ನಿರೋಧಕ್ಕೆ ಇದು ದಿವ್ಯ ಮಂತ್ರದಿಂದ ವಿದ್ಯೆಯನ್ನು ಸಾಧಿಸುವುದರಂ. ರಾವಣನು ಧ್ರುವ ಮಂಡಲದಂತೆ ಸ್ಥಿರವಾಗಿ ಕುಳಿತು ಮನಸ್ಸನ್ನ ನಿಯಂತ್ರಣದಲ್ಲಿರಿಸಿಕೊಂಡು ದಿವ್ಯ ಮಂತ್ರಗಳಿಂದ ವಿದ್ಯಾದೇವತೆಯನ್ನ ಒಲಿಸಿಕೊಳ್ತಾನೆ ರಾವಣ. ಅಂತ ಬಹುರೂಪಿಣಿ ವಿದ್ಯಾದೇವತೆ ಅವನ ಮುಂದೆ ಯಾವ ರೀತಿ ಪ್ರತ್ಯಕ್ಷ ಆಗುತ್ತೆ ಅನ್ನೋದನ್ನ ನಾವು ಈಗಾಗಲೇ ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದೀವಿ. ಈಗ ಮತ್ತೆ ಹೇಳೋದಾದ್ರೆ ಹೊಸಗಾರ ಸಿಡಿದ ಮಸಕಮ ಅಸಕಳಿದು ಕೃತಾಂತ ಚಿಕ್ಕೆ ಕೊಡಕರಿಸುವ ಬೆಸಿಸು ಬೆಸಿಸು ಎಂದು ಕರ ಅರವಿಸಿ ಸನ್ನಿಧವಾಯಿತು ವಿದ್ಯೆ ರಾವಣನ ಇದಿರುವಳ್. ಹೊಸಗಾರ ಸಿಡಿಲ ಮಸಕಮ ಕೃತಾಂತ ಚಿಕ್ಕೆ ಕೊಡಕರಿಸುವ ಬೆಸಿಸು ಬೆಸಿಸು ಎಂದು ಕರ ಅರವಿಸಿ ಸನ್ನಿಧವಾಯಿತು ವಿದ್ಯೆ ರಾವಣನ ಇದಿರುವಳ್. ಮುಂಗಾರಿನ ಸಿಡಿಲಿನ ಆವೇಶ ಮತ್ತು ಆರ್ಭಟವನ್ನ ಮೀರಿಸುವಂತೆ ಯಮನ ನಾಲಿಗೆಯನ್ನೇ ಅಲುಗಾಡಿಸುವಂತೆ ಆಜ್ಞಾಪಿಸು ಆಜ್ಞಾಪಿಸು ಎಂದು ಕೈಯನ್ನ ಮುಂದಕ್ಕೆ ಚಾಚಿ ರಾವಣನ ಎದುರಿಗೆ ಪ್ರತ್ಯಕ್ಷವಾಯಿತು ಬಹುರೂಪಿಣಿ ವಿದ್ಯಾದೇವತೆ. ಅಂತ ಬಹುರೂಪಿಣಿ ವಿದ್ಯಾದೇವತೆ ಪ್ರತ್ಯಕ್ಷಗೊಂಡು ರಾವಣನಿಗೆ ಏನು ಉತ್ತರವನ್ನ ಕೊಡುತ್ತೆ ಅನ್ನೋದೇ ಮತ್ತೆ ಇಲ್ಲಿಂದ ನಿಮಗೆ ಮುಂದುವರಿತಾ ಹೋಗುತ್ತೆ. ಅಲ್ಲಿಂದ ಮುಂದುವರಿಯೋದಾದ್ರೆ ಅಂತೂ ಸನ್ನಿಧಿಯಾಗಿ ಚಕ್ರಧರನಪ್ಪ ಲಕ್ಷ್ಮೀಧರಣಂ ಚರಮೇಹ ದಾರಿಯಪ್ಪ ರಾಮಸ್ವಾಮಿಯಂ ಉಳಿಯಲ್ ಉಳಿದರಂ ಉಳಿಯಲ್ ಏನೆ ರಾವಣನು ಉಳಿದವರ ಅಳಿವೆ ಏನಾಗಿರುವುದೆಂದು ವಿದ್ಯಾದೇವತೆಗೆ ಪಡೆಪಟ್ಟು ಶಾಂತಿ ಜಿನ ಭವನದಲ್ಲಿ ಮೂರ್ಸೋಳ್ ಬಲಗೊಂಡ ಪರ್ಪೆನ್ನ ಅಂಗದಾದಿಗಳನ್ನು ಪರಮಟ್ಟು ಹೋಗಿ ತಮ್ಮ ಬೀಡಂ ಹೋಗುವುದಂ. ಅಂತೂ ಸನ್ನಿಧಿಯಾಗಿ ಚಕ್ರಧರನಪ್ಪ ಲಕ್ಷ್ಮೀಧರಣಂ ಚರಮ ದೇಹದಾರಿಯಪ್ಪ ರಾಮಸ್ವಾಮಿಯಂ ಉಳಿಯಲ್ ಉಳಿದರಂ ಉಳಿಯಲ್ ಎಣೆ ಉಳಿದವರ ಅಳಿವೆ ಎನಗೇವುದೆಂದ ವಿದ್ಯಾದೇವನಿಗೆ ಪೊಡೆಬಟ್ಟು ಶಾಂತಿ ಸಿನಿಮಾದಲ್ಲಿ ಮೂರ್ಸಲ್ ಬಲಗೊಂಡ ಬರ್ಪೆನ್ನ ಅಂಗದಾದಿಗಳು ಪರಬಟ್ಟು ಹೋಗಿ ತಮ್ಮ ಬೀಡಂ ಹೋಗುವುದಂ. ಅಂದ್ರೆ ಸೈಲಿ ಬಹುರೂಪಿಣಿ ವಿದ್ಯಾದೇವತೆ ಅಂತಕ್ಕಂಥ ರಾವಣಿಗೆ ಒಲಿತು ಆ ರಾವಣಿಗೆ ಒಲಿದಂತಹ ಸಂದರ್ಭದಲ್ಲಿ ಆ ಬಹುರೂಪಿಣಿ ವಿದ್ಯಾದೇವತೆ ಅಂತಕ್ಕಂಥದ್ದು ಯಾವ ರೀತಿ ಪ್ರತ್ಯಕ್ಷಗೊಳ್ತು ಅಂತಕ್ಕಂಥ ನಾವು ಇಲ್ಲಿಂದ ತಿಳ್ಕೊಂಡಿದ್ವಿ. ಅಲ್ಲಿಂದ ಮುಂದುವರಿಯೋದ್ರೆ ಅಂತ ಬಹುರೂಪಿಣಿ ವಿದ್ಯಾದೇವತೆ ಪ್ರತ್ಯಕ್ಷ ಆಗಿ ರಾವಣನಿಗೆ ಏನು ಉತ್ತರವನ್ನ ಕೊಡುತ್ತೆ ಅನ್ನೋದೇ ಈ ಪದ್ಯಭಾಗ. ಅಂತೂ ಸನ್ನಿಧಿಯಾಗಿ ಅಂತೂ ಪ್ರತ್ಯಕ್ಷಗೊಂಡಂತಹ ಬಹುರೂಪಿಣಿ ವಿದ್ಯಾದೇವತೆ ರಾವಣನ ಎದುರಿಗೆ ಪ್ರತ್ಯಕ್ಷಗೊಂಡು ಚಕ್ರಧರನಪ್ಪ ಚಕ್ರಧರ ಅಂದ್ರೆ ಇಲ್ಲಿ ಲಕ್ಷ್ಮಣ ಚಕ್ರಧರನಪ್ಪ ಅಂದ್ರೆ ಇಲ್ಲಿ ಲಕ್ಷ್ಮಣ ಚರಮ ದೇಹದಾರಿಯಪ್ಪ ಇಲ್ಲಿ